ಕರವೇ ಪ್ರತಿಭಟನೆ. ತುಮಕೂರಿನಲ್ಲಿ ಕರವೇ ವತಿಯಿಂದ ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯಪುಸ್ತಕ ಮರು ಪರಿಷ್ಕರಣ ಸಮಿತಿಯನ್ನು ರದ್ದುಗೊಳಿಸುವಂತೆ ಸರ್ಕಾರವನ್ನು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ತೊಂದರೆ ಇಲ್ಲ, ಮೇರು ಚೇತನ ಆಗಿರ್ತಕ್ಕಂತ ಕುವೆಂಪು ಅವರು ಸುಮ್ಮನೆ ಅನ್ನೋದು ಅವ್ರಿಗೆ ಬಂದಂತ ಪಠ್ಯ ಪುಸ್ತಕ ಒಬ್ಬರಿಗಲ್ಲ ಒಬ್ಬರಿಗೆ ಪೋಷಕರಿಗೂ ಅದು ನೆನಪಿರ್ತಿತ್ತು. ನಾನು ತಪ್ಪು ಹೇಳೋದಾದ್ರೂ ಅವ್ರು ನೆನ್ಸೋರು. ಈಗ ಹೊಸಬ್ರು ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂದಾಗ ಹೊಸಬ್ರನಲ್ಲಿ ಹೊಸಬ್ರ ಜೀವನ ಚರಿತ್ರೆ ಅಳವಡಿಸ್ತಾ ಇದ್ದಾರೆ ಅಂದ್ರೆ ಪೋಷಕರಿಗೆ ಗೊತ್ತಾಗಿಲ್ಲ ಅಂದ್ರೆ ಇವರು ಮಕ್ಳಿಗೆ ಏನು ಬೋಧನೆ ಮಾಡ್ತಾರೆ ಮತ್ತು ಅವ್ರಿಗೆ ಯಾವ ರೀತಿ ತಿಳುವಳಿಕೆ ಕೊಡ್ತಾರೆ ಅನ್ನೋದು ಇವತ್ತಿನ ಪರಿಸ್ಥಿತಿ ಇರತಕ್ಕಂಥದ್ದು. ಅದನ್ನ ದಯವಿಟ್ಟು ಮನಗಳಬೇಕು ನಮ್ಮ ರಾಜಕಾರ. ಅದನ್ನ ಕೈ ಬಿಡಬಿಡೋದೇ ನಮ್ಮ ಉದ್ದೇಶ. ಮತ್ತೆ ಕೆಲಸಕ್ಕೆ ಬರೆದವ್ರನ್ನ ಈಗ ಕುವೆಂಪು ಅವರು ಬೇರೆ ಕುವೆಂಪು ಅವರವ್ರನ್ನ ಈಯಾಳ್ಸ ರೀತಿನಲ್ಲಿ ಹೋಗಿದ್ದಾನೆ ಅಂದ್ರೆ ಅವ್ನ್ ಎಷ್ಟಿದೆ ಯೋಗ್ಯತೆ? ಕನ್ನಡದ ಮೇರು ಆಗಿದ್ದಾನ ಅದು ಯಾವ ರೀತಿ ಅವಹೇಳನವಾಗಿ ಇದನ್ ಮಾಡಿ ಟ್ವೀಟ್ ಮಾಡಿ ಅವ್ರು ಇದ್ರಲ್ಲಿ ಹಾಕಿದ್ದಾರೆ ಖಾತೆನಲ್ಲಿ ಅಂದ್ರೆ ನೋಡಿದ್ರಲ್ಲ, ತಮ್ಗೆಲ್ಲರೂ ಗಮನಕ್ಕೆ ಬಂದಿದೆ. ಇದನ್ನ ನಾವು ಸಹಿಸ್ಲಿಕ್ಕೆ ಸಾಧ್ಯವ ಅನ್ನೋದು ನಮ್ಮ ಪ್ರಶ್ನೆ. ಈ ಕೂಡಲೇ ರೋಹಿತ್ ಚಕ್ರತೀರ್ಥನನ್ನ ಅಧ್ಯಕ್ಷರಿಂದ ವಜಾ ಮಾಡಿ ಗಡೀಪಾರು ಮಾಡ್ಬೇಕು. ರಾಜ್ಯಕ್ಕೆಲ್ಲ ಜಿಲ್ಲಾಧಿಕಾರಿ ಮುಖ್ಯಮಂತ್ರಿ ತಿಳಿಸ್ತಾ ಇದೀವಿ ಇವತ್ತು ನಾವು.